ಟ್ಯಾಂಕರ್ ನೀರನ್ನ ತರಿಸ್ಕೋತಾ ಇದ್ದೀವಿ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಈಗ 1,000 rupees ಇತ್ತು ಅಂತ ಅಂದ್ರೆ ಅದಕ್ಕೆ ಡಬಲ್ ಚಾರ್ಜ್ ಮಾಡ್ತಾ ಇದ್ದಾರೆ. ನೀವು ಏನ್ ಕ್ರಮ ಕೈಗೊಳ್ತೀರಾ? ಈಗ ಸಾಮಾನ್ಯವಾಗಿ ಹಿಂದೆ ಕಾವೇರಿ ನೀರು ಸಂಪರ್ಕ ಪಡೆದಿರುವವರು ಟ್ಯಾಂಕರ್ ಮೇಲೆ ಅವಲಂಬಿಸಿದ್ದರು. ಅವರು ಟ್ಯಾಂಕರ್ ಆವಾಗ ಚೀಪ್ ಇತ್ತು ಅಂತ ಅದ್ರ ಮೇಲೆ ಹೋಗಿದ್ರು. ಕಾವೇರಿ ನೀರಿಗಿಂತ ಅದು ಟ್ಯಾಂಕರ್ ನೀರು ಕಡಿಮೆ ಇದೆ ಅಂತ ಅಲ್ಲಿಗೆ ಅವರು ಟ್ಯಾಂಕರಿಂದ ನೀರು ತಗೊಳ್ತಾ ಇದ್ರು. ಈಗ ಏನಾಯಿತು, ಅಂತರ್ಜಲ ಕಡಿಮೆ ಆಗಿರೋದ್ರಿಂದ ಟ್ಯಾಂಕರ್ನವರು ಈ ಒಂದು ನೀರಿನ ಅಭಾವವನ್ನು ಅಂದ್ಕೊಂಡು ಅವರು ಅದನ್ನು ರೇಟನ್ನು ಹೆಚ್ಚು ಮಾಡಿದರು. ಅದಾದಮೇಲೆ ಸರ್ಕಾರ ವತಿಯಿಂದ BBMP ಮತ್ತು BWC ವತಿಯಿಂದ ಟ್ಯಾಂಕರ್ನವರು ನೋಂದಣಿ ಮಾಡ್ಕೊಂಡಿದ್ದೇವೆ. ನೋಂದಣಿ ಮಾಡ್ಕೊಂಡಿದ ಮೇಲೆ ಅವರಿಗೆ ರೇಟನ್ನು ಫಿಕ್ಸ್ ಮಾಡಿದ್ದೇವೆ. ಈ ರೇಟಿಗೆ ತೊಗೊಳ್ಬೇಕಂತ ನಾವು ಅವ್ರಿಗೆ ಇದನ್ನು ನೋಟಿಫಿಕೇಷನ್ ಆಗಿದೆ ರೇಟು. ಕೆಲವರು ರೇಟ್ ಪ್ರಕಾರ ಮಾಡೋದಕ್ಕೆ ಹಿಂಜರಿತಾರೆ ಅಂತ ನಮಗೆ ದೂರು ಬಂತು. ಅದರ ಮೇಲೆ ನಾವು ಈಗ ದೂರನ್ನು ವಿಚಾರಣೆ ಮಾಡಿ ಸಂಬಂಧಪಟ್ಟವ್ರ ಮೇಲೆ ಕೆಲವೊಂದು ಪ್ರಕರಣಗಳು ಕೂಡ ದಾಖಲೆ ಮಾಡಿದ್ದೇವೆ. ಈ ರೀತಿ ಎಲ್ಲೆಲ್ಲಿ ನೀರಿನ ದರ ಹೆಚ್ಚಾಗಿದಂತ ಜನ ಬೇಡಿಕೆ ಇದು ಕಂಪ್ಲೇಂಟ್ ಕೊಟ್ಟರೆ ಅದರ ಮೇಲೆ ಕ್ರಮ ಜರುಗಿಸಿ ನಾವು ಬದ್ಧ ಇದ್ದೀವಿ. ಒನ್ 1916 1533 ಎರಡು ಟೋಲ್ ಫ್ರೀ ನಂಬರ್ ಇದೆ. ಆ ನಂಬರ್ಗೆ ಅವರು ಅವರು ಅನಾನಿಮಸ್ ಆಗಿ ಕೂಡ ಕಂಪ್ಲೇಂಟ್ ಕೊಡ್ಬೋದು. ಕೆಲವರು ಏನು ಹೆದರ್ಬೋದು, ನಮಗೆ ನೀರು ಕಂಪ್ಲೇಂಟ್ ಕೊಟ್ಟರೆ ನಮಗೆ ನಾಳೆ ನೀರು ಕೊಡಲ್ವ ಅಂತ ಅವ್ರು ಹೆದರಿಕೆ ಇರ್ಬೋದು. ನಾನು ನಿಮ್ಮ ಮುಂದೆ ಮುಕ್ತವಾಗಿ ಹೇಳ್ತಿದ್ದೀನಿ, ನಿಮ್ಮ ಏನು ಕಂಪ್ಲೇಂಟ್ ಕೊಡ್ತೀರೋ ನಿಮ್ಮ ಕಂಪ್ಲೇಂಟ್ಗಳನ್ನ ಅನಾನಿಮಸ್ ಆಗಿ ಇಟ್ಕೊಳ್ತೀವಿ. ನಾವು ವಿಚಾರಣೆ ಮಾಡಿದ್ವಿ. ಕೆಲವರು ಬೇಕು ಬೇಕಂತ ಕೂಡ ಕಂಪ್ಲೇಂಟ್ ಕೊಡ್ಬೋದು, ಮತ್ತು ಅಥವಾ ಉದ್ದೇಶಪೂರ್ವಕ ಕಂಪ್ಲೇಂಟ್ ಕೊಡ್ಬೋದು. ಎರಡೂ ಕೂಡ ಒಂದು ಕಡೆ ಗ್ರಾಹಕರದ್ದು ಒಂದು ಹಿತದೃಷ್ಟಿ, ಮತ್ತು ಯಾರು ನೀರು ಸರಬರಾಜು ಮಾಡಿ ಎರಡೂ ಹಿತದೃಷ್ಟಿ ಇಟ್ಕೊಂಡು ನಿಷ್ಪಕ್ಷವಾಗಿ ತನಿಖೆ ಮಾಡ್ತೀವಿ. ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ.